ಮಾತು ಕೊಟ್ಟರೆ ಪ್ರಾಣ ಬಿಡ್ತಾನೆ ಹೊರತಾಗಿ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಭರವಸೆ ನಮಗೆ ಈ ಕ್ಷೇತ್ರದೊಳಗೆ. ನನ್ನ ಮಗನೇ ಬಂದು ಕಾಂಗ್ರೆಸ್ ಇಂದ ನಿಂತರೆ ನಾನು ಬರೋದು ಶ್ರೀಮಂತ ಪಾಟೀಲ್ ಪರವಾಗಿ ಬಿಜೆಪಿ ಪರವಾಗಿ. ಈ ಧೈರ್ಯ ನಿಮ್ಮಲ್ಲಿ ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಇಲ್ಲಿ ಲಕ್ಷ್ಮಣ ಸವದಿ ದೊಡ್ಡವಲ್ಲ, ಶ್ರೀಮಂತ ಪಾಟೀಲ್ ದೊಡ್ಡವಲ್ಲ, ಅಣ್ಣಾ ಸಾಹೇಬ್ ದೊಲ್ಲೆ ದೊಡ್ಡವಲ್ಲ, ಇಲ್ಲಿ ಕೂತಿರ್ತಕ್ಕಂಥವ್ರು ನಾವು ಯಾರೂ ದೊಡ್ಡವರಲ್ಲ. ನಮಗೆ ದೊಡ್ಡದು ಯಾವುದು ಅಂದ್ರೆ ನಮ್ಮ ದೇಶ. ನಮಗೆ ಯಾವುದು ದೊಡ್ಡದು ಅಂದ್ರೆ ನಮ್ಮ ದೇಶದ ರಕ್ಷಣೆ. ನಮಗೆ ಯಾವುದು ದೊಡ್ಡದು ಅಂದ್ರೆ ನಮ್ಮ ಪಕ್ಷ. ಈ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನಾವು ಹೆಜ್ಜೆಗಳನ್ನು ಇಟ್ಟರೆ ಬಹುಶಃ ನಮಗೆ ಇನ್ನೂ ನೂರು ಕಾಲ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವ್ರು ಕೇಳ್ತೀನಿ, ತಾಕತ್ತಿದ್ದರು ದಮ್ಮಿದ್ರ ನಿಮ್ಮ ಶಾಸಕರು ಏನು ಓಡಾಡಿ ನಮ್ಮ ಪಾರ್ಟಿಗೆ ಬರಕ್ ಹತ್ತಾರಲ್ಲ, ಅವ್ರು ನಿಲ್ಸುವಂತ ತಾಕತ್ತು ತೋರಿಸೋಣ. ನಮ್ಮ ದೇಶದ ತಾಕತ್ತು, ನಮ್ಮ ಪಕ್ಷದ ತಾಕತ್ತು, ನರೇಂದ್ರ ಮೋದಿ ಅವ್ರ ತಾಕತ್ತು. ಆರು ತಾಸು ಬಿದ್ದು ನಿಂತ ಮೇಲೆ, ದೇಶದ ಜನ ಹೊರಟು ಬಂದ ಮೇಲೆ, ಅನೇಕ ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರಿಗೆ ಗೊತ್ತಾಯ್ತು ಅಲ್ಲಿ ಏನೋ ಒಂದು ಸನ್ನಿವೇಶ ನಡೀತಿತ್ತಂದ್ರೆ ಅಲ್ಲಿರ್ತಕ್ಕಂಥ ಜನ ಯಾರು ಭಾರತ ದೇಶದ ಧ್ವಜವನ್ನ ಹತ್ಕೊಂಡು ಅದನ್ನ ಹಿಡ್ಕೊಂಡು ಬರ್ತಿದ್ರಲ್ಲ, ಅವಾಗ ಮಿಲಿಟರಿಯಲ್ಲಿರ್ತಕ್ಕಂಥ ಜನರ ಬಂದೂಕ್ ಕೆಳಗೆ ಹೋಗ್ತಿತ್ತು. ಅವಾಗ ಇದೇ ಇಟ್ಲಿ ದೇಶದ ಒಬ್ಬ ಯುವಕ ಭಾರತ ದೇಶದ ಧ್ವಜವನ್ನು ಹತ್ಕೊಂಡು ಹೋಗ್ತಿದ್ದ, ಮಿಲಿಟರಿ ತಿಳ್ಕೊಂಡ್ರಿ ಇದು ಭಾರತದ ಅಂತ ಹೇಳ್ಬಿಟ್ಟು ಒಬ್ಬ ಪತ್ರಿಕೆಯವರು ಕೇಳಿದ್ರು ಯಾವ ದೇಶದವ್ರು ನೀವು, ನಾವು ಇಟ್ಲಿ ಅವರು ಮತ್ತು ಭಾರತ ದೇಶದ ಜೆಂಡಾ ಹಿಡಿದಿದ್ದೇವೆ. ಅವ್ ಹೇಳಿದ ಭಾರತ ದೇಶದ ಜೆಂಡಾ ಯಾರು ಹಿಡ್ಕೊಂಡಾರಲ್ಲ ಅವ್ರ ಮೇಲೆ ಗೋಳಿಬಾರ್ ಆಗೋದಲ್ಲ, ಅದಕ್ಕೆ ಆ ತಾಕತ್ತದೆ ಆ ದೇಶದಲ್ಲಿ ಅಂತ ಹೇಳಿದ್ರು. ಕಾಂಗ್ರೆಸ್ ಅವರು ಅಧ್ಯಯನ ಮಾಡ್ತಾರೆ ತಾಕತ್ತು ದಮ್ಮ ಅಂದ್ರೆ ಯಾರಿಗೆ ಇರ್ತದ, ತಾಕತ್ತು ದಮ್ಮ ಇರೋದು ನರೇಂದ್ರ ಮೋದಿ ಅವ್ರಿಗೆ.